ಶಿವನು ಶಾಂತ ಸ್ವರೂಪನೆಂದು ನಿರೂಪಿಸುವ ಆಸಕ್ತಿಕರ ಕಥೆಗಳಿವೆ ನಿಮಗೆ ತಗುತ್ತೆ ಭಾರತೀಯ ಧಾರ್ಮಿಕ ಪದ್ಧತಿಯಲ್ಲಿ ಶಿವನಿಗೆ ವಿಶೇಷ ಸ್ಥಾನವಿದೆ ಎಳೆಯ ಪ್ರಾಯದವರಿಂದ ಹಿಡಿದು ಅಜ್ಜ ಅಜ್ಜಿಯರು ಅಪ್ಪ ಅಮ್ಮಂದಿರಿಗೂ ಶಿವನೆಂದರೆ ಪ್ರಿಯ ಭಕ್ತರು ಏನೇ ತಪ್ಪು ಮಾಡಿದ್ರೂ ಅದನ್ನು ಕ್ಷಮಿಸುವ ಗುಣ ಶಿವನಲ್ಲಿದೆ ಶಿವನಲ್ಲಿರುವ ತಮಾಷೆಯ ಗುಣಗಳ್ಯಾವುವು ಶಿವನು ಕೋಪಗೊಂಡಾಗ ಏನು ಮಾಡ್ತಾನೆ ತಿಳಿದಿದೆಯೇ ಇವು ಶಿವನ ಕುರಿತಿರುವ ಆಸಕ್ತಿಕರ ಕಥೆಗಳು ಶಾಂತ ಸ್ವರೂಪ ತಾಳ್ಮೆಯ ಪ್ರತಿರೂಪ ಗಂಟು ಚಡಿಯ ಶಿವನು ಹಾಸ್ಯಪ್ರಿಯನೂ ಹೌದು ಅವನ ಮುಂದಿನ ನಿರ್ಧಾರಗಳನ್ನು ಊಹಿಸಲು ಅಸಾಧ್ಯ ಬ್ರಹ್ಮಾಂಡದ ಒಡೆಯನೂ ಆದ ಶಿವನು ಧ್ಯಾನ ರೂಪದಲ್ಲಿ ಕಾಣುತ್ತಾನೆ ತನ್ನ ಪಾಡಿಗೆ ತಾನಿರುವ ಶಿವನು ತಮಾಷೆ ಕೋಪ ತಾಳ್ಮೆಯನ್ನು ಹೊಂದಿರುವ ದೇವರು ಶಿವನ ಕೆಲವು ಕಥೆಗಳು ಪ್ರತಿ ಪೀಳಿಗೆಗೂ ಒಪ್ಪತ್ತೆ ಹಿರಿಯರಿಂದ ಎಳೆಯವರೆಗೂ ಅವನ ಕಥೆಗಳನ್ನು ಇಷ್ಟಪಡ್ತಾರೆ ಶಿವನ ಕುರಿತು ಆಸಕ್ತಿಕರ ಕಥೆಗಳು ತಮಾಷೆಯ ವಿಷಯಗಳನ್ನು ತಿಳಿಯೋಣ ಅಂಜನ ಮತ್ತು ಕೇಸರಿಯ ಮಗನಾದ ಹನುಮನು ಶಿವನ ಅವತಾರ ಹನುಮನು ಶಿವನ ಹನ್ನೊಂದನೇ ಅವತಾರ ಎಂದು ನಂಬಲಾಗಿದೆ ಹಲವಾರು ಗ್ರಂಥಗಳು ಅವನನ್ನ ಶಿವನ ಅವತಾರವೆಂದು ನಿರೂಪಿಸುತ್ತವೆ ಹಿಂದೂ ದೇವರಾದ ವಾಯುವಿನಿಂದ ಆಶೀರ್ವದಿಸಲ್ಪಟ್ಟ ಅಂಜನಾ ಮತ್ತು ಕೇಸರಿಯ ಮಗನು ಹನುಮ ಈತ ರಾಮನ ಭಕ್ತಿಗೆ ಹೆಸರುವಾಸೆ ರಾಮನು ಕಷ್ಟದಲ್ಲಿದ್ದಾಗ ಮುಂದೆ ದಾರಿ ತೋರಿದವನು ಹನುಮನೆ ರಾಮಾಯಣ ಕಥೆಯ ಖಳನಾಯಕನಾದ ರಾವಣನು ಪರಮಶಿವ ಭಕ್ತ ರಾವಣನು ಕೈಲಾಸ ಪರ್ವತವನ್ನ ಕೆಡವಲು ಪ್ರಯತ್ನಿಸಿದಾಗ ಶಿವನು ರಾವಣನನ್ನ ಕೈಲಾಸದ ಕೆಳಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದ ಆಗ ರಾವಣನು ಶಿವನನ್ನ ಓಲೈಸಿಕೊಳ್ಳಲು ಸ್ತುತಿಗೀತೆಗಳನ್ನು ಹಾಡಿ ವಾದ್ಯಗಳನ್ನ ನುಡಿಸಿದನು ಅಂತಿಮವಾಗಿ ಅನೇಕ ವರ್ಷಗಳ ನಂತರ ರಾವಣನನ್ನ ಕೈಲಾಸ ಪರ್ವತದಿಂದ ಮುಕ್ತಿಗೊಳಿಸಿ ಆಶೀರ್ವದಿಸಿದನು ಪ್ರೇಮವನ್ನು ಪ್ರತಿನಿಧಿಸುವ ಕಾಮದೇವನನ್ನು ಶಿವ ದೇವತೆ ತಾರಕಾಸುರನ ಜೊತೆ ಯುದ್ಧ ಮಾಡುವಾಗ ಅವರಿಗೆ ಶಿವನ ಸಹಾಯ ಬೇಕಾಯಿತು ಆದರೆ ಶಿವನು ಗಾಢ ಧ್ಯಾನದಲ್ಲಿ ನಿರತನಾಗಿದ್ದನು ಆಗ ದೇವತೆಗಳು ಕಾಮದೇವನನ್ನ ತನ್ನ ಕಾಮಬಾಣಗಳಿಂದ ಶಿವನನ್ನು ಎಚ್ಚರಿಸುವಂತೆ ಹೇಳಿದರು ಆದರೆ ಆಳವಾದ ಧ್ಯಾನದಲ್ಲಿದ್ದ ಶಿವನು ಕೋಪದಿಂದ ಎಚ್ಚರಗೊಂಡು ಕಾಮದೇವನನ್ನ ತನ್ನ ಮೂರನೆಯ ಕಣ್ಣಿನಿಂದ ಸುಟ್ಟು ಬೂತಿಯಾಗಿಸಿದನು ಶಿವನ ಮೊದಲ ಪತ್ನಿಯ ಆತ್ಮಹತ್ಯೆ ಪುರಾಣಗಳ ಪ್ರಕಾರ ಶಿವನ ಮೊದಲ ಪತ್ನಿ ಪಾರ್ವತಿಯಲ್ಲ ಆಕೆಯ ಹೆಸರು ಸತೆ ಶಿವನ ಮೊದಲ ಹೆಂಡತಿ ಅವನಿಗೆ ತುಂಬಾ ಇಷ್ಟವಾಗಿದ್ಲು ಆಕೆ ಅರ್ಚಕರೊಬ್ಬರ ಮಗಳಾಗಿದ್ದಳು ಸತಿಯ ತಂದೆಗೆ ಶಿವನ ಆದರ್ಶಗಳು ಹೇಳಿಸಲಿಲ್ಲ ಹಾಗಾಗಿ ತನ್ನ ಮಗಳನ್ನ ಶಿವನಿಗೆ ಕೊಡಲು ಒಪ್ಪಲಿಲ್ಲ ಸತಿಯ ತಂದೆಯು ಯಜ್ಞವನ್ನ ಮಾಡಲು ನಿರ್ಧರಿಸಿದನು ಆದರೆ ಅದಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ ಇದರಿಂದ ನೊಂದ ಸತಿಯು ಯಜ್ಞ ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಪತ್ನಿಯನ್ನು ಕಳೆದುಕೊಂಡ ಕೋಪದಲ್ಲಿ ಶಿವನು ಸತಿಯ ತಂದೆಯನ್ನು ಕೊಂದನು ಶಿವನ ಕೊರಳಿನಲ್ಲಿರುವ ಸರ್ಪ ಶಾಂತತೆಯ ಸಂಕೇತ ಪರ್ವತ ಹಿಮ ಮತ್ತು ಶಿವನ ಕೊರಳಿನಲ್ಲಿ ಸುತ್ತಿಕೊಂಡಿರುವ ಸರ್ಪವು ಶಿವನ ಶಾಂತತೆಯ ಸಂಕೇತವಾಗಿದೆ ಹಾಗೆ ನೋಡಿದರೆ ಶಿವನೇ ಒಂದು ಶಾಂತಿಯ ಮೂರ್ತರೂಪ ಶಿವನ ತ್ರಿಶೂಲವು ಏಕತೆಯ ಸಂಕೇತ ಶಿವನ ತ್ರಿಶೂಲ ಮನುಷ್ಯನೊಂದಿಗೆ ಸಂಬಂಧ ಹೊಂದಿರುವ ಮೂರು ಲೋಕಗಳ ಸಂಗಮದ ಸಂಕೇತ ನಮ್ಮೊಳಗಿನ ಪ್ರಪಂಚ ಸುತ್ತಲಿನ ಪ್ರಪಂಚ ಹಾಗೂ ಅದರಾಚಿಗಿನ ಪ್ರಪಂಚದ ಸಂಗಮವೇ ತ್ರಿಶೂಲ ಈ ಮೂರು ಲೋಕಗಳ ನಡುವಿನ ಸಾಮರಸ್ಯವನ್ನು ತ್ರಿಶೂಲವು ಪ್ರತಿನಿಧಿಸುತ್ತೆ ಶಿವನ ಆರಾಧನೆಗೆ ಗಾಂಜಾ ಶ್ರೇಷ್ಠ ಶಿವರಾತ್ರಿಯ ಶುಭ ದಿನದಂದು ಪರಮೇಶ್ವರನ ಅನುಯಾಯಿಗಳಾದ ಶೈವ ಬಾಂಧವರು ಭಾಂಗ್ ಮತ್ತು ಗಾಂಜಾ ಹೊಗೆಯನ್ನ ಸೇವನೆ ಮಾಡುತ್ತಾರೆ ಇದು ಶಿವಭಕ್ತರಲ್ಲಿ ಜನಪ್ರಿಯವಾಗಿದೆ ಇದು ಪರಮೇಶ್ವರನಿಗೆ ಅರ್ಪಣೆಯ ಒಂದು ಮಾರ್ಗವೂ ಹೌದು ಎಂದು ಭಕ್ತರು ನಂಬಿದ್ದಾರೆ ಶಿವನ ನಟರಾಜ ಅವತಾರ ಅಜ್ಞಾನವನ್ನ ಪ್ರತಿನಿಧಿಸುವ ಕುಬ್ಜ ರಾಕ್ಷಸ ಅಪಸ್ಮರಣು ಶಿವನಿಗೆ ಸವಾಲು ಹಾಕಿದ ಅನಂತರವೇ ಶಿವನು ನಟರಾಜನ ಅವತಾರವನ್ನ ತಾಳಿ ಪ್ರಸಿದ್ಧವಾದ ತಾಂಡವ ಅಥವಾ ವಿನಾಶದ ನೃತ್ಯವನ್ನು ಪ್ರದರ್ಶಿಸಿದನು ಅಂತಿಮವಾಗಿ ಅಪಸ್ಮರಣ ಅಹಮ್ಮನ್ನು ತನ್ನ ಬಲಗಾಲಿನಿಂದ ಮೆಟ್ಟಿ ಅಜ್ಞಾನವನ್ನ ಸೋಲಿಸಿದನು ಜ್ಞಾನ ಮತ್ತು ಅಜ್ಞಾನದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಪಸ್ಮರ ಸಾಯಬಾರದು ಎಂಬ ಕಾರಣದಿಂದ ಶಿವನು ಅಪಸ್ಮರಣನ್ನು ನಿಗ್ರಹಿಸುವ ತನ್ನ ನಟರಾಜನ ರೂಪದಲ್ಲಿ ಶಾಶ್ವತವಾಗಿ ಉಳಿದಿದ್ದಾನೆ ಎಂದು ನಂಬಲಾಗಿದೆ ಜ್ಞಾನ ಸಂಗೀತ ಮತ್ತು ನೃತ್ಯದಿಂದ ಮಾತ್ರ ಅಜ್ಞಾನವನ್ನ ಹೋಗಲಾಡಿಸಬಹುದು ಎಂಬ ಸಂದೇಶವನ್ನ ನಟರಾಜನ ಅವತಾರ ಸಾರುತ್ತೆ ಅರ್ಧನಾರೀಶ್ವರನ ಅವತಾರವು ನಪುಂಸಕತೆಯ ಸಂಕೇತ ಶಿವನು ತನ್ನ ಪತ್ನಿ ಪಾರ್ವತಿಯೊಂದಿಗೆ ಅರ್ಧನಾರೀಶ್ವರರ ರೂಪದಲ್ಲಿ ಅವತಾರ ಎತ್ತುತ್ತಾನೆ ಇದರ ಅರ್ಥವು ಅರ್ಧ ಪುರುಷ ಮತ್ತು ಅರ್ಧ ಸ್ತ್ರೀ ಅಂದರೆ ನಪುಂಸಕ ಲಿಂಗಿಯರನ್ನ ಪ್ರತಿನಿಧಿಸುತ್ತೆ ಈ ರೂಪವು ಒಂದು ಸಂಶ್ಲೇಷಣೆಯಲ್ಲಿ ಬ್ರಹ್ಮಾಂಡದ ಪುಲ್ಲಿಂಗ ಶಕ್ತಿ ಮತ್ತು ಸ್ತ್ರೀಲಿಂಗ ಶಕ್ತಿ ತೋರಿಸುತ್ತದೆ ಎಂದು ನಂಬಲಾಗಿದೆ ದೇವತೆಗಳು ನಂದಿಯನ್ನ ಶಿವನಿಗೆ ಉಡುಗೊರೆಯಾಗಿ ನೀಡಿದರು ದಂತಕಥೆಯೊಂದು ಹೇಳುವಂತೆ ಗೋಮಾತೆ ಸುರಭಿ ಬಹಳಷ್ಟು ಹಸುಗಳಿಗೆ ಜನ್ಮ ನೀಡಲು ಪ್ರಾರಂಭಿಸಿದಳು ಇದರಿಂದಾಗಿ ಹಾಲಿನ ಪ್ರವಾಹವು ಕೈಲಾಸ ಪರ್ವ ಪಥವನ್ನು ಆವರಿಸಲು ಆರಂಭಿಸಿತು ಇದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣು ಬಿಟ್ಟು ಅವುಗಳಲ್ಲಿ ಹಲವನ್ನ ನಾಶ ಮಾಡಿದನು ಶಿವನನ್ನು ಶಾಂತಗೊಳಿಸಲು ದೇವತೆಗಳು ನಂದಿಯನ್ನ ಶಿವನಿಗೆ ಉಡುಗೊರೆಯಾಗಿ ನೀಡಿದರು ಶಿವನು ಬಹುತೇಕ ಕಥೆಗಳಲ್ಲಿ ಬೆತ್ತಲಾಗಿ ಪ್ರಚೋದಿತನಾಗಿರುತ್ತಾನೆ ದೇವದತ್ತ ಪಟ್ನಾಯಕ್ ಅವರು ಬರೆದಿರುವ ಶಿವನ ಕುರಿತು ಪುಸ್ತಕದಲ್ಲಿ ಶಿವನು ಕೆಲವು ವಿಲಕ್ಷಣ ರೂಪಗಳನ್ನು ಚಿತ್ರಿಸಿದ್ದಾರೆ ಪಟ್ನಾಯಕ್ ಅವರ ಪ್ರಕಾರ ಶಿವನು ಯಾವಾಗ ಬೆತ್ತಲಾಗಿರುತ್ತಾನೆ ಯಾವಾಗಲೂ ಪ್ರಚೋದಿತನಾಗಿರುತ್ತಾನೆ ತನ್ನ ಭಕ್ತರಿಗೆ ಆಗುವ ಮುಜುಗರವನ್ನ ತಪ್ಪಿಸುವ ಸಲುವಾಗಿ ಶಿವನು ಜಿಂಕಿಯ ಚರ್ಮವನ್ನ ಸುತ್ತಿಕೊಂಡನು ಶಿವನು ಬಾಹ್ಯ ಪ್ರಪಂಚದಿಂದ ಪ್ರಚೋದಿತನಾಗಿರುವುದಿಲ್ಲ ಇರುವುದಿಲ್ಲ ಬದಲಾಗಿ ಆಂತರಿಕ ಪ್ರಪಂಚದ ಸಂಪರ್ಕದಿಂದಾಗಿ ಪ್ರಚೋದಿತನಾಗಿರುತ್ತಾನೆ ಶಿವನು ಮೆತ್ತಿಕೊಂಡಿರುವ ಬೂದಿಯು ವಿನಾಶದ ಸಂಕೇತ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಶಿವನು ಬೂದಿಯನ್ನ ಮೆತ್ತಿಕೊಂಡಿರ್ತಾನೆ ಇದು ವಿನಾಶದ ಸಂಕೇತವಾಗಿದೆ ನಾವು ಶಾಶ್ವತ ಎಂದುಕೊಳ್ಳುವ ವಸ್ತುಗಳನ್ನು ಸುಡುವುದರಿಂದ ಆ ಬೂದಿಯಾಗಿರುತ್ತದೆ ಈ ಬೂದಿಯು ಅಮರತ್ವ ಪ್ರತಿನಿಧಿಸುವ ಆತ್ಮದ ಶಾಶ್ವತೆಯನ್ನ ಸೂಚಿಸುತ್ತದೆ ಯಾವುದೇ ವಸ್ತುವು ನಾಶವಾದಾಗ ಕೊನೆಗೆ ಉಳಿಯುವುದು ಬೂದಿ ಮಾತ್ರ ಹಣೆಯ ಮೇಲಿನ ಮೂರು ವಿಭೂತಿ ಪಟ್ಟಿಯು ತ್ರಿಲೋಕದ ಸಂಕೇತ ಶಿವನ ಹಣೆಯ ಮೇಲೆ ಇರುವ ಮೂರು ವಿಭೂತಿ ಸಾಲುಗಳು ಹಿಂದೂ ಧರ್ಮದಲ್ಲಿ ಹೇಳಲಾಗುವ ಮೂರು ಲೋಕಗಳನ್ನು ಪ್ರತಿನಿಧಿಸುತ್ತದೆ ಇದು ಜಡತ್ವ ಮತ್ತು ಚಲನೆಯ ಕೊರತೆಯನ್ನು ಸೂಚಿಸುತ್ತದೆ ಮತ್ತು ಮೂರು ಲೋಕಗಳನ್ನು ವಿಲೀನಗೊಳಿಸುವುದನ್ನು ಸೂಚಿಸುತ್ತದೆ ಇವನು ಹಾಲಾಹಲವನ್ನು ಕುಡಿದ ಕಾರಣ ಗಂಟಲು ನೀಲಿಯಾಗಿದೆ ಅಸುರರು ಮತ್ತು ದೇವತೆಗಳು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡಲು ಪ್ರಾರಂಭಿಸಿದರು ಈ ಪ್ರಕ್ರಿಯೆಯಲ್ಲಿ ಹಾಲಾಹಲವೆಂದು ಹೇಳುವ ವಿಷವು ಸಾಗರದಿಂದ ಹರಿಯಲು ಶುರುವಾಯಿತು ಅದು ಇಡೀ ವಿಶ್ವವನ್ನು ಆವರಿಸುತ್ತಿರುವ ಶಿವನು ಮುಂದಿನ ಪರಿಣಾಮಗಳನ್ನು ಯೋಚಿಸದೆ ಈ ಎಲ್ಲಾ ವಿಷವನ್ನ ಕೂಡಿದನು ಪಾರ್ವತಿಯು ಆ ವಿಷವು ದೇಹವನ್ನ ತಲುಪದಂತೆ ಗಂಟಲಲ್ಲೇ ಉಳಿಯುವಂತೆ ಮಾಡಿದಳು ಹಾಗಾಗಿ ಶಿವನ ಗಂಟಲು ನೀಲಿ ಬಣ್ಣದಿಂದ ಕೂಡಿದೆ